ಬಸ್ಸು ಏನು ಮ್ಯಾಚ್ ಹೋಗಿರು ಮುಂಬೈ ವರ್ಸಸ್ ಜಿ ಟಿ ಅವನ ಜಿ ಫಿದಾಗ ಹೋಗ್ಬಿಟ್ಟೆ. ಜಿ ಟಿ ಫ್ಯಾನ್ಸ್ಗಳಿಗೆ ಏನ್ ರೋಷ, ಏನ್ ವೇಷ, ಏನ್ ಆಕ್ರೋಶ ಅವನ ಜಿ ಪಿಂಡ. ಇವತ್ತು ಹಾರ್ದಿಕ್ ಪಾಂಡ್ಯ ಅದ್ರೋಗ್ಬಿಟ್ಟು ಸ್ಟೇಕ್ ಆಗೋಗ್ಬಿಟ್ರು ಅಂತ ಹೇಳಬೇಕು. ಏನು ಅವರು ಕೂಡ ಗತ್ತ ತೋರಿಸ್ತಾ ಇದ್ರು ಬಂದ್ಬಿಟ್ಟಲ್ಲಿ. ಲಾಸ್ಟ್ ಅವರ್ ಬ್ಯಾಟಿಂಗಲ್ಲಿ ಫಸ್ಟ್ ಪೀರಿಯಡ್ 6-4 ಹೋಗ್ತಾ ಇದ್ದಂಗೆ ಏನೋ ಒಂಥರ ಸಿಂಹದ ಲುಕ್ಕು ಕೊಡ್ತಾ ಇದ್ರು, ಆಮೇಲೆ ಔಟ್ ಆಗೋರಲ್ಲ ಹಂಗೆ ಒಂಥರ ಮುದ್ರಕೊಂಡು ಹೋಗ್ಬಿಟ್ರು ಅಂತ ಹೇಳ್ಬೇಕು. ಒಟ್ನಲ್ಲಿ ಇವತ್ತಂತೂ ಫ್ಯಾನ್ಸ್ಗಳು ಎಮೋಷನ್ ಮುಂದೆ ಆಟ ಆಡ್ದಂಗೆ ಇತ್ತು. ಗುರು ಏನ್ ಗುರು ಬೂ ಮಾಡಿದ್ದು ಇವತ್ತು ನದಿ ಸೈಕಾಗಿ ಗುರ್ಸಿದ್ರು ಮಾತ್ರ ಹಾರ್ದಿಕ್ ಪಾಂಡ್ಯಗೆ ಟಾಸ್ ಟೈಮಲ್ಲಿ ಫ್ಯಾನ್ಸ್ಗಳು, ಜಿ ಟಿ ಫ್ಯಾನ್ಸ್ಗಳು ಹಂಗೆ ಕಿರ್ಚಿ ಕೂಗಿ ರಂಪಾಟ ಮಾಡ್ಬಿಟ್ಟು ಟಾಸ್ ಟೈಮಲ್ಲಿ. ಹಾರ್ದಿಕ್ ಪಾಂಡ್ಯಗೆ ಅದು ಏನು ಅಂತ ಈ ಥರ ಅಂತೂ ಮಾಡಬಾರ್ದು ಗುರು ಗುರು ಯಾವುದೇ ಟೀಮ್ಗೆ ಅಂತ ಪಕ್ಕ ಅನ್ಸೆ ಅನ್ಸಿರುತ್ತೆ ಆ ಪಾಯಿಂಟಲ್ಲಿ. ಬಟ್ ಆದರೂ ಇವಾಗ ಮಾಡಿಬಿಟ್ಟಿದ್ರೆ ಅಂದರೆ ಜಿ ಟಿ ಬಿಟ್ಬಿಟ್ಟು ಮುಂಬೈಗೆ ಬಂದ್ರಲ್ಲ, ಏನು ಹೇಳ್ದಂಗೆ ಕೇಳ್ದಂಗೆ ಆಮಿಷಗಳಿಗೆ ಬಲಿಯಾಗಿ ಬಂದ್ರಲ್ಲ. ಸೊ ಆದ್ದರಿಂದ ಸಿಕ್ಕಾಪಟ್ಟೆ ಜಿ ಟಿ ಫ್ಯಾನ್ಸ್ಗಳು ಇವರಿಗೆ ಒಂದು ಟ್ರೋಫಿ ಗೆಲ್ಸ್ಕೊಂಡ್ಬಿಟ್ರು ಕೂಡ, ಎರಡು ಸಲ ಫೈನಲ್ಸ್ಗೆ ಕರ್ಕೊಂಡೋಗಿದ್ರು ಕೂಡ ಇವ್ರನ್ನ ಉರಿಸ್ತಾ ಇರೋ ಸರಿಯಾಗೆ. ಅವ್ರು ಔಟ್ ಆದಾಗಂತೂ ಇನ್ನೂ ಉರ್ಸಕ್ಕೆ ಜಾಸ್ತಿ ಚಾಟ್ ಮಾಡಿಬಿಟ್ರು. ಒಂಥರ ಮಖ ತೋರ್ಸಕ್ಕೆ ಆಗ್ತಿರ್ಲಿಲ್ಲ ಗುರು ಹಾರ್ದಿಕ್ ಪಾಂಡೆಗೆ. ಅವ್ರು ಔಟ್ ಆದಾಗಂತೂ ಸಿನಾರಿಯೋ ನೋಡಬೇಕಿತ್ತು ಅದು ಹೆಂಗಿತ್ತು ಅಂತ. ಅವನ ಅಜ್ಜಿ ಆ ಫೀಲೇ ಬೇರೆ, ಜಿ ಟಿ ಫ್ಯಾನ್ಸ್ಗಳಿಗೆ ಫೀಲೋ ಫೀಲ್. ಇವತ್ತಂತೂ ಇವತ್ತು ನಮ್ಮ ಪ್ರಿಡಿಕ್ಷನ್ನು ಬ್ರೇಕ್ ಆಗಿದೆ ಗುರು, 4 ಕನ್ಸಿಕ್ಯೂಟಿವ್ ಸ್ಟ್ರೀಕ್ ಆಗಿತ್ತು. ಈ ಮ್ಯಾಚು ಬ್ರೇಕ್ ಆಗಿದೆ, ಈ ಮ್ಯಾಚ್ನ ಗೆಲ್ತಾರೆ ಅಂತ ಅನ್ಕೊಂಡು ನಿಜವಾಗ್ಲೂ ಮುಂಬೈ ಇಂಡಿಯನ್ಸ್ ಗೆಲ್ಬೇಕಾಗಿತ್ತು ಈ ಮ್ಯಾಚ್ನ. ಆ್ಯಕ್ಚುಲಿ ಅವರ ಗೌರವನೇ ಮಾಡಿದಂಥ ಮಿಸ್ಟೇಕ್ಸ್ಗಳಿಂದ ಉಡಾಯಿಸ್ಕೊಂಡಿರೋ ಅಂತ ಹೇಳಬೇಕು. ಡೆವಾಲ್ಡ್ ಪ್ರವೀಸ್ ಮತ್ತು ರೋಹಿತ್ ಶರ್ಮಾ ಮಾಡ್ತಿರ್ಬೇಕಾದ್ರೆ ಬ್ಯಾಟಿಂಗು, ಇವರಿಬ್ಬರು ಯಾವಾಗಲೂ ಮುಗಿಸ್ತಾರೆ ಬಿಡೋಗ್ರು ಮ್ಯಾಚ್ ಆರಾಮಾಗಿ ಶಿಸ್ತಾಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹೋಗ್ತಾ 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 ಹೆಂಗಾಯ್ತು ಅಂದರೆ ಬುಡಕ್ಕೆ ಬಂದ್ಬಿಡ್ತು ಮ್ಯಾಚು. ಸೊ ಅದಕ್ಕೆ ಮೇಯ್ನ್ ಕಾರಣರಾಗಿದ್ದು ಯಾರು ಅಂತ ಅಂದರೆ ತಿಲಕ್ ವರ್ಮಾ ಮತ್ತು ಟಿಮ್ ಡೇವಿಡ್ ಆಯ್ತಾ. ಅಷ್ಟು ನಂಬರ್ ಆಫ್ ಬಾಲ್ಸ್ಗೆ ಆ ಸ್ಟೇಜಲ್ಲಿ ಸ್ವಲ್ಪ ಅಗ್ರೆಸಿವ್ ರೋಲಲ್ಲಿ ಆಡಬೇಕಾಗಿತ್ತು. ಅಲ್ಲಿ ಸ್ವಲ್ಪ ಕನ್ಸಲಿಡೇಷನ್ ಫೇಸ್ ಥರ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು, ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಅವರಿಬ್ಬರು ಹಂಗೆ ಆಡಿದ್ರೆ ಮುಂಬೈ ಇಂಡಿಯನ್ಸ್ ಇವತ್ತು ಹೊಗೆ ಹಾಕಿಸ್ಕೊಂಡಿದ್ದು ಬಿಡೋರ್ಗೂ ಮ್ಯಾಚ್ ಬಂದ್ಬಿಟ್ಟು ನಿಂತ್ಕೊಂಡಿದ್ದು. ಸೊ ಓಕೆ, ಮೊದಲಿಂದ ಸ್ಟಾರ್ಟ್ ಮಾಡೋಣ. ಜಿ ಟಿ ಅವರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ, ಏನು ಸ್ಕೋರ್ ಇಲ್ಲ ಗುರು, ಇದು ಆನ್ ಪಾರ್ ಸ್ಕೋರು ಅಲ್ಲ. ಆನ್ ಪಾರ್ ಸ್ಕೋರ್ನ 170 ಆ್ಯಂಡ್ ಅಬೋವ್ ಇದೆ, 168. ಇನ್ಫ್ಯಾಕ್ಟ್ ಇದು ಪಾರ್ ಸ್ಕೋರ್ಗಿಂತ ಕಮ್ಮಿ. ಇದನ್ನು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಇವತ್ತು ಅಂತಂದರೆ ಇವ್ರಿಗೆ ಒಂದು ಸಲಾಮ್ ಹೊಡಿಲೇಬೇಕು ಗುರು. ಜಿ ಟಿ ಅವರಿಗೆ ಯಾರು ಕೂಡ ಅನ್ಕೊಂಡಿಲ್ಲ ಈ ಸ್ಕೋರ್ನ ಅಹಮದಾಬಾದ್ ವೆನ್ಯೂಲಿ ಡಿಫೆಂಡ್ ಮಾಡ್ಕೊತಾರೆ ಅಂತ. ಯಾಕಂದರೆ ಚೇಸಿಂಗಿಗೆ ಸೂಕ್ತವಾಗಿರುವಂಥ ಸ್ಟೇಡಿಯಂ ಇದು. ಜೊತೆಗೆ ಏನಂತ ಅಮರಾಂಬ್ರಿ ಸ್ಕೋರ್ ಏನಲ್ಲ 168 ಅಷ್ಟೇನೆ, ಇದೇನು ಹೆವಿ ಸ್ಕೋರ್ ಏನಲ್ಲ. ಅಹಮದಾಬಾದ್ ಅಂತ ಒಂದು ಬ್ಯಾಟಿಂಗ್ ಟ್ರ್ಯಾಕಲ್ಲಿ ಇವತ್ತೇನು ಅಷ್ಟೊಂದು ಹೆವಿ ಫ್ರೆಂಡ್ಲಿ ಆಗಿತ್ತು ಅಂತಲೂ ಅಲ್ಲ, ಒಟ್ಟಿನಲ್ಲಿ ಚೆನ್ನಾಗೇನೆ ಇತ್ತು ಬ್ಯಾಟಿಂಗ್ ಆಡೋದಕ್ಕೆ. ಏನು ಫುಲ್ಲು ಅಜ್ಜಿ ಏನು ಎಲ್ಲೆಲ್ಲೋ ಆಗಿರಿ, ಎಲ್ಲೆಲ್ಲೋ ಎಲ್ಲೆಲ್ಲೋ ನಿಂತು ಎಲ್ಲೆಲ್ಲೋ ಆಗಿರ್ತೈತೆ ಅಂತ ಕೂಡ ಏನು ಇರಲಿಲ್ಲ. ಸೊ ಒಟ್ಟಿನಲ್ಲಿ ಚೆನ್ನಾಗೇನೆ ಇತ್ತು. ಬಟ್ ಏನೋ ಮುಂಬೈ ಇಂಡಿಯನ್ಸ್ ಅವರು ಒಂಥರ ಟ್ಯಾಕ್ಟಿಕಲಿ ಮಿಸ್ಟೇಕ್ಸ್ನ ಮಾಡ್ಕೊಂಡ್ರು ಅಂತ ಹೇಳಬೇಕು. ಮುಂಬೈ ಇಂಡಿಯನ್ಸ್ ಕೈಲಿದ್ದಂಥ ಮ್ಯಾಚ್ನ ಈಸಿಯಾಗಿ ಚೆಲ್ಬಿಟ್ರು ಅಂತ ಹೇಳಬೇಕು. ಸೊ ಇವ್ರ ಕಡೆಯೂ ಏನಂಥ ಕಾಂಟ್ರಿಬ್ಯೂಷನ್, ಹೆವಿ ಕಾಂಟ್ರಿಬ್ಯೂಷನ್ ಏನು ಬರಲ್ಲ. ಶುಭ್ಮನ್ ಗಿಲ್ ಜೊತೆಗೆ ಸ್ಟಾರ್ಟ್ ಮಾಡ್ತಾರೆ ವೃದ್ಧಿಮಾನ್ಸ. ವೃದ್ಧಿಮಾನ್ಸ ಏನು ಕಾಂಟ್ರಿಬ್ಯೂಟ್ ಅಷ್ಟೊಂದು ಮಾಡಲಿಲ್ಲ. ಶುಭ್ಮನ್ ಗಿಲ್ಲು ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ, ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದು ಸಾಯಿ ಕಿಶೋರು, ಸಾಯಿ ಸುದರ್ಶನ್ ಗುರು. ಇವರಿಬ್ಬರು ಕನ್ಫ್ಯೂಸ್ ಆಗೋಗ್ಬಿಡ್ತಿದೆ, ಸಾಯಿ ಸುದರ್ಶನ್. ಸೊ ಇವರಿಬ್ಬರದೇ ಒಂಥರ ಮೈನ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೇಕಾದ್ರೆ ಸಾಯಿ ಸುದರ್ಶನ್ ಅವ್ರದೇ ಒಂಥರ ಮೈನ್ ಕಾಂಟ್ರಿಬ್ಯೂಷನ್ ಇರೋರಲ್ಲಿ ಎಲ್ಲರಲ್ಲೂ ಕೂಡ. ಲಾಸ್ಟಿಗೆ ಬಂದು ಡೇವಿಡ್ ಮಿಲರ್ ಮೇಲೆಲ್ಲ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ಬಟ್ ಅವ್ರೇನು ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಆಗಲಿಲ್ಲ. ಇವತ್ತು ಕೆಳಗಡೆ ಬಾಟಮಲ್ಲಿ ಟೆವಾಟಿಯ ಬಂದ್ಬಿಟ್ಟು ಒಂದು ಚಿಕ್ಕ ಕ್ಯಾಮಿಯೋ ಆಗ್ಬಿಟ್ಟು ಸಖತ್ತಾಗಿ ಮುಗಿಸ್ಕೊಂಡು ಕೊಡ್ತಾರೆ. ಸೊ ಒಟ್ಟಿನಲ್ಲಿ ಹಂಗೂ ಹಿಂಗೂ ಹೆಂಗೋ ಹಂಗೋ ಮಾಡ್ಕೊಂಡು 168 ಹೊಡಿತಾರೆ ಗುಜರಾತ್ ಟೈಟನ್ಸ್. ಸ್ವಲ್ಪ ಸ್ಟ್ರಗಲೇ ಮಾಡಿರೋ ಬ್ಯಾಟಿಂಗ್ ಏನಂತ ಕನ್ವಿನ್ಸಿಂಗ್ ಆಗಿ ಏನು ಆಡಲಿಲ್ಲ. ಬುಮ್ರಾ ಅವರ ಸ್ಪೆಲ್ ಮರೆಯಂಗಿಲ್ಲ ಗುರು, ಏನು ಸ್ಪೆಲ್ ಗುರು ಮಾಡಿದ್ದು. 3 ತೆಗೆದ್ಬಿಟ್ರಲ್ಲ, ಜಿರಾಲ್ ಗಾಟ್ಸೆ ಅವರು ಕೂಡ 2 ತೆಗೆದ್ರು. ಒಟ್ಟಲ್ಲಿ ಮುಂಬೈ ಇಂಡಿಯನ್ಸ್ ಚೆನ್ನಾಗಿ ರೆಸ್ಟ್ರಿಕ್ಟ್ ಮಾಡಿದ್ರು ಅಂತ ಹೇಳ್ಬೇಕು. ಬೌಲಿಂಗು ಮೆಚ್ಕೊಬೇಕು ಮುಂಬೈ ಇಂಡಿಯನ್ಸ್ದು. ಬ್ಯಾಟಿಂಗೇ ನಂಗೆ ಅನ್ಸಿದ ಪ್ರಕಾರ ನೆಟ್ಟಿಗೆ ಆಡಿಲ್ಲ ಇವತ್ತು ಮುಂಬೈ ಇಂಡಿಯನ್ಸು. ಇವರು ಬ್ಯಾಟಿಂಗ್ ನೆಟ್ಟಿಗೆ ಇವರು ಆಡಿಲ್ಲ ಗುಜರಾತ್ ಟೈಟನ್ಸ್ ರನ್ ನೋಡೋಕೆ ಹೋಯ್ತು. ಅಂದರೆ ಬೌಲಿಂಗ್ ಎರಡು ಟೀಮು ಕೂಡ ಮಸ್ತಾಗಿ ಮಾಡಿದೆ ಅಂತ ಹೇಳ್ತೀನಿ ಇವತ್ತು. ಮುಂಬೈ ಚೆನ್ನಾಗಿ ಮಾಡಿದೆ, ಜೊತೆಗೆ ಜಿ ಟಿ ಅಂತೂ ಕೇಳಂಗಿಲ್ಲ ಗುರು. ಏನ್ ಗುರು ಅದು ಕಮ್ಬ್ಯಾಕ್ ಮಾಡಿದ್ದು ಲಾಸ್ಟ್ ಇಯರ್ ಅವರು ಅಂತೂ ಸೈಕಾಗಿ ಮಾಡಿದ್ರು ಗುರು. ಇದನ್ನ ಚೇಸ್ ಮಾಡೋದಕ್ಕೆ ಬರ್ತಾರೆ ಮುಂಬೈ ಇಂಡಿಯನ್ಸ್. 100% ಚೇಸ್ ಮಾಡಬಹುದು, 100% ಇವರಿಗಿರೋ ಬ್ಯಾಟಿಂಗ್ ಡೆಪ್ತಿಗೆ ಚೆನ್ನಾಗಿ ಇದೆಯಲ್ಲ ಬ್ಯಾಟಿಂಗ್ ಡೆಪ್ ಥರ ಆಮಾಗ ಸಲೀಸಾಗಿ ಹೊಡಿಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಒಬ್ಬರು ಮಿಸ್ಸಿಂಗ್ ಅಂತ ಗೊತ್ತಿತ್ತು ಎಲ್ಲರಿಗೂ. ಯಾರು ಅಂದರೆ ಸೂರ್ಯ ಕುಮಾರ್ ಯಾದವ್. ಸ್ಕೈ ಏನಾದ್ರು ಇದ್ದಿತ್ತು ಅಂತಂದರೆ ಈ ಮ್ಯಾಚು ಯಾರ ಕಡೆ ಹೋಗಿರ್ತಿತ್ತು ಅಂತ ನಿಮ್ಗೆ 100% ಗೊತ್ತು. ಬಟ್ ಸ್ಕೈ ಇಲ್ಲ, ಏನೂ ಮಾಡೋದಕ್ಕೆ ಆಗೋದಿಲ್ಲ. ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅವ್ರು ಇದ್ದಿತ್ತು ಅಂದರೆ ಇವ್ರು ಇದ್ದಿತ್ತು ಅಂದರೆ ಹಂಗಾಗೋಗ್ಬಿಡೋದು ಹಿಂಗಾಗೋಗ್ಬಿಡೋದು ಇವೆಲ್ಲ ಬೇಡ ಇವಾಗ. ಸೊ ಇದ್ದವರು ನೆಟ್ಗಾಡಿಲ್ಲ ಅಷ್ಟೇ, ಅದನ್ನು ಮಾತ್ರ ಹೇಳ್ಬೇಕು ಅಷ್ಟೇ. ಇಶಾನ್ ಕಿಶನಲ್ಲಿ ಡಕ್ ಔಟ್ ಬಂದಿದ್ದ ತಕ್ಷಣ ಡಮಾಲ್ ಅಂಡ್ ಡಿಮಿಲ್ ಅಂತ ಹೊಡಿತಾರೆ ವಾಂಚ್ತಾರೆ ಅಂತ ಅನ್ಕೊಂಡು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಅಲ್ಲಿ ಬಂದಿದ್ದ ತಕ್ಷಣ ಡಕ್ ಔಟು. ರೋಹಿತ್ ಶರ್ಮಾ ಅವರಿಂದ ಸಖತ್ ಕಾಂಟ್ರಿಬ್ಯೂಷನ್ ಬಂದು ಗುರು. ಇನಿಷಿಯಲಿ ಅವರನ್ನೇ ಪವರ್ ಪ್ಲೇಲಿ ಅಟ್ಯಾಕ್ ಮಾಡಿದ್ದು. ಇನ್ಫ್ಯಾಕ್ಟ್ ಅವರೇನೋ ಇದ್ದಿತ್ತು ಅಂದರೆ ಆರಾಮಾಗೆ ಮ್ಯಾಚ್ನ ಮುಗಿಸಿರೋರು. ಸಾಯಿ ಕಿಶೋರ್ಗೆ ಕ್ರೆಡಿಟ್ ಕೊಡಬೇಕು ಗುರು. ಏನು ಗುರು ಅದು ಬಾಲು ಡಿಸೀವ್ ಆಗೋಗ್ಬಿಟ್ರು ಹಂಗೆ. ರೋಹಿತ್ ಶರ್ಮಾ ಅವರು ಎಲ್ಬಿಡಬ್ಲಿ ಆಗೋಗ್ಬಿಟ್ರು.
ಸೊ ಅದೇನಾದ್ರು ರೋಹಿತ್ ಶರ್ಮ ಅವ್ರ ಕಡೆ ಏನಾದ್ರು ಒಂದು ಫೋರ್ ಆ ಸ್ವೀಪ್ ಹೊಡೆಯೋಕೆ ಹೋದ್ರಲ್ಲ ಆ ಸ್ವೀಪ್ ಅನ್ನು ಕನೆಕ್ಟ್ ಆಗಿತ್ತು ಅಂತಂದ್ರೆ ಬಹುಶಃ ಮ್ಯಾಚ್ ಅವರೇ ಮುಗಿಸ್ತಾ ಇದ್ರೇನೋ. ಆ ಥರ ಆ ರೇಂಜಿಗೆ ಫ್ಲೋಲಿ ಕಾಣಿಸ್ಕೊಂಡ್ರು ಅವ್ರು. ಅದೇ ಹೇಳಿದ್ನಲ್ಲ, ಅವರು ಮತ್ತೆ ಡೆವಾಲ್ಡ್ ಬ್ರೇವಿಸ್ ಆಡ್ತಾ ಇರಬೇಕಾದ್ರೆ ಆರಾಮಾಗಿ ಶಿಸ್ತಾಗಿ ಮುಗಿಸ್ತಾ ಇರೋ ಮ್ಯಾಚ್ನ ಯಾವುದೇ ಪೀಸಾಗಿ ಮುಗಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ಸ್ಪೇರ್ ಹೊಡಿತಾರೆ ಅಂತ ನೋಡಿ, 2-3 ಓವರ್ ಸ್ಪೇರ್ ಹೊಡಿಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಆ ಥರ ಆಗಲಿಲ್ಲ, ಗುಜರಾತ್ ಅವರು ಫುಲ್ ಬ್ಯಾಕ್ ಮಾಡಿಬಿಟ್ರು ಅಂತ ಹೇಳಬೇಕು. ಈ ಕಡೆ ಟೀಮ್ ಡೇವಿಡ್ದು ಏನೂ ನಡೀಲಿಲ್ಲ, ಆ ಕಡೆ ತಿಲಕ್ ವರ್ಮಾದು ಏನೂ ನಡೀಲಿಲ್ಲ. ಬರೀ ಒಂಥರ ಅವರೇ ಒಂಥರ ಪ್ರೆಷರ್ನ ಕ್ರಿಯೇಟ್ ಮಾಡಿದ್ರು ಅಂತ ಹೇಳಬೇಕು. ಅಲ್ಲಾಗ್ರು ಅಲ್ಲಿ ಬೇಕಾಗಿರೋ ರನ್ಸ್ ಎಷ್ಟು, ಇವ್ರು ಆಡ್ತಾ ಇರೋದು ಯಾವ ರೀತಿ ಆಡ್ತಾ ಇದ್ರು, ಲಾಸ್ಟಿಗೆ ಕೊಡೇನು ಲಾಸ್ಟಿಗೆ ಕೊಡೇನು ಅಂತ ಆಡ್ತಿದ್ರು ಅಂತ ಕಾಣ್ತದೆ. ತಿಲಕ್ ವರ್ಮ ಒಂದು 6 ಹೊಡೆದ್ರು, ಆಮೇಲೆ ಮತ್ತೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದ್ರು. ಇನ್ನೇನು ಆಕ್ಸಿಡೆಂಟ್ ಮಾಡಬೇಕಾಗಿತ್ತು ತಿಲಕ್ ವರ್ಮ ಆ ಟೈಮಿಗೆ, ಪರ್ಫೆಕ್ಟಾಗಿ ಹೋಗಿಡಾದ್ರು. ಬಟ್ ಲಾಸ್ಟ್ 2 ಓವರ್ ಏನಿದೆ ಮಗ, ಸ್ಪೆನ್ಸರ್ನ ಕರೆಸ್ತಾರೆ, ಆಶಿಶ್ ನೇರ ಫುಲ್ಲು ಕಿವಿಗೆ ಹೋಗ್ಬಿಟ್ಟು ಅಲ್ಲಿ ಮೂಲೆಯಲ್ಲಿ ನಿಲ್ಸ್ಕೊಂಡು ಪಾಠ ಹಾಕ್ಬಿಟ್ಟು ಕಳಿಸ್ತಾರೆ, ಹೋಗಿ ಹಿಂಗೆ ಮಾಡು ಹಂಗೆ ಮಾಡು ಅಂತ. ಫಸ್ಟ್ನೇ ಬಾಲ್ 6 ಕೂಸ್ಕೊಂತಾರೆ ಸ್ಪೆನ್ಸರ್ ಬಂದು, ಫಸ್ಟ್ನೇ ಓವರ್ 17 ಹೊಡೆಸ್ಕೊಂಡಿರ್ತಾರೆ, ಆಮೇಲೆ ಬಂದು ಮತ್ತೆ ಫಸ್ಟ್ನೇ ಬಾಲ್ 6 ಹೊಡೆಸ್ಕೊಂತಾರೆ, ಆಮೇಲೆ ನೆಕ್ಸ್ಟ್ನೇ ಬಾಲೇನೇ ವಿಕೆಟ್ ತೆಗೆದು ತಿಲಕ್ ವರ್ಮ ಗಾನ್ ಕೇಸಲ್ಲಿ. ಸೊ ಅದಂತೂ ಒಂಥರ ನೆಕ್ಸ್ಟ್ ಲೆವೆಲ್ ಇತ್ತು. ಆ ಓವರಲ್ಲೇ ಒಂಥರ ಟರ್ನ್ ಆಫ್ ಇವೆಂಟ್ ಆಯಿತು ಅಂತ ಹೇಳಬೇಕು. ಇನ್ನೊಂದು ವಿಕೆಟ್ ಕೂಡ ಬಿತ್ತು ಅಂತ ಕಾಣಿಸ್ತದೆ, ಸ್ಪೆನ್ಸರ್ಗೆ 2 ವಿಕೆಟ್ ಬಿತ್ತು ಆ ಒಂದು ಓವರಲ್ಲಿ. ಸೊ ಅಲ್ಲೇ ಒಂಥರ ಟರ್ನ್ ಆಫ್ ಇವೆಂಟ್ ಆಯಿತು. 19ನೇ ಓವರು ಸಖತ್ ಓವರ್ ಆಯಿತು ಸ್ಪೆನ್ಸರ್ದು. ಅವ್ರು ಮಾಡಿದಂಥ ಫಸ್ಟ್ ಓವರ್ಗೂ ಅವ್ರು ಮಾಡಿದಂಥ ಸೆಕೆಂಡ್ ಓವರ್ಗೂ ಲಾಡ್ ಆಫ್ ಡಿಫ್ರೆನ್ಸ್ ಆಗಿ ಹೋಗ್ಬಿಡ್ತು. ಆಮೇಲೆ ಲಾಸ್ಟ್ ಓವರು ಸಖತ್ ಓವರ್ಗಳು, ಫಸ್ಟು 6 ಆಮೇಲೆ 4, ಅದಾದಮೇಲೆ ಅವನ ಅಜ್ಜಿ ಆಗಿದ್ದ ಕಥೆನೇ ಬೇರೆ. ಹಾರ್ದಿಕ್ ಪಾಂಡೆ ಅವ್ರ ಕ್ರೀಸಲ್ಲಿ ಲಾಸ್ಟ್ ಓವರ್ 19 ರನ್ನು, ಫಸ್ಟ್ 2 ಬಾಲಲ್ಲಿ 10 ರನ್ ಬಂತು, ಇನ್ನು 9 ರನ್ ಬೇಕಿತ್ತು. 4 ಬಾಲಲ್ಲಿ 9 ರನ್ ಹೊಡೆಯೋಕ್ಕಾಗಿಲ್ಲ. ಹಾರ್ದಿಕ್ ಪಾಂಡ್ಯಾಗೆ ಬೌನ್ಸರ್ ಹಾಕಿದ್ರು. ಉಮಿಯಣ್ಣನ ಮೆಚ್ಕೋಬೇಕು ಗುರು. ಉಮಿಯಣ್ಣ ನನಗೆ ಯಾಕೋ ನೆಗೆಟಿವ್ ವೈಬ್ ಬಂದಿತ್ತು. ಉಮಿಯಣ್ಣ ಉಮಿಯಣ್ಣ ಕೊಟ್ಟರು ಲಾಸ್ಟ್ ಓವರು, ನಾ ಮಾರ್ಸಿಬಿ ಉಚ್ಚನೆ ಹೊಡ್ಸ್ಕೊಂಡು ಲಾಸ್ಟ್ ಓವರೆಲ್ಲ ಕೊಟ್ಟರೆ ಏನು ಗುರು ಕತೆ ಇದು ಅಂತ ಅನ್ಕೊಂಡೆ. ಬಟ್ ಬೌನ್ಸರ್ ಹಾಕಿದ್ರಲ್ಲ, ಬೌನ್ಸರ್ ಹಾಕ್ಬಿಟ್ಟು ಹಾರ್ದಿಕ್ ಪಾಂಡ್ಯಾಗೆ ಗೊತ್ತು ಎಲ್ಲ ಹಾಕಿದ್ರು ಹೋಗುತ್ತೆ ಗುರು, ಪಕ್ಕ ಎಲ್ಲರೂ ರಮ್ಮನ್ನು ಕೊಡ್ತಾನೆ ಅಂತ ಬೌನ್ಸರ್ ಹಾಕಿದ್ರು. ನೋಡಿ ತಲೆ ಇಟ್ಟಿಗೆ ಸರಿಯಾಗೆ ಅದನ್ನು 6 ಹೊಡೆಯೋಕೆ ಹೋಗಿದ್ವಿ. ಹಾರ್ದಿಕ್ ಪಾಂಡ್ಯ ಸ್ಟ್ರೈಟಾಗಿ ಹೋಯ್ತು ಗುರು ಅಲ್ಲಿ ಲಾಗನ್ ರಂಗನ್ ಕೈಲಿ. ಸೊ ಹಾರ್ದಿಕ್ ಪಾಂಡ್ಯನ ವಿಕೆಟ್ ಹೋಗ್ತಾ ಇದ್ದಂಗೆ ಅಲ್ಲಿ ಬೇರೆ ಯಾರು ಇರಲಿಲ್ಲ. ಅಲ್ಲಿ ಪಿಯೂಷ್ ಚಾವ್ಲಾ ಹಂಗೂ ಬಂದ್ಬಿಟ್ಟು ರಮ್ಮನಾಗಿ ಕೊಟ್ಟರು ಒಂದು, ಮತ್ತೆ ಒಂದು ವಿಕೆಟು, ಮತ್ತೆ ಅಲ್ಲಿ ಬೌಂಡ್ರಿಲಿ ಕ್ಯಾಚು. ಮತ್ತು ಇನ್ನೇನು ಗೊತ್ತಿರೋದೇನೆ ರಿಸಲ್ಟು, ಇನ್ನೇನಾಯಿತು ಅಂತ ನಿಮಗೆ. ಆರಾಮಾಗಿ ಶಿಸ್ತಾಗಿ ಗೆದ್ರು ಅಲ್ಲಿ ಜಿ ಟಿ ಅವರು. ಲಾಸ್ಟ್ ಓವರ್ಲಂತೂ ಒಂಥರ ಬಾಯಿಗೆ ಬಂದಿತ್ತು ಅಂತ ಹೇಳಬೇಕು. ಜಿ ಟಿ ಫ್ಯಾನ್ಸ್ಗಳು ಏನು ಕಿಕ್ಕಿರೋದು ಕುಣ್ದು ಕುಪ್ಪಳಿಸ್ಬಿಟ್ರೆ ಹಂಗೇನೇ ಇಲ್ಲ. 80,000 ಜನ ಸೇರ್ಕೊಂಡ್ರು ಸ್ಟೇಡಿಯಮಲ್ಲಿ. ಎಲ್ಲರೂ ಹಾರ್ದಿಕ್ ಪಾಂಡ್ಯಾಗೆ ಬೈಕಂಡು ಒಂಥರ ಜೈಕರ್ ಆಗ್ಯಂಡು ಜಿ ಟಿಗೆ. ಅವನ ಅಜ್ಜಿ ನೋಡ್ರೆ ಇದು ಕಂಡ್ರು, ಹೊಸ ಕ್ಯಾಪ್ಟನ್ ನೋಡಿ ನಮ್ಮ ಶುಭ್ಮನ್ ಗಿಲ್ಲ ಗೆಲ್ಲಿಸಿಲ್ವ ಮ್ಯಾಚಲ್ಲಿ, ನೀನೇನು ಬೇಡ ನಮಗೆ ಹೋಗೋ ದುಡ್ಡಿನ ಆಸೆ ಹೋಗಿದ್ಯಾ ನೀನು ಅದು ಇದು ಅಂತ ಅನ್ಕೊಂಡು ಬಾಯಿ ಬಂದಂಗೆ ಬೈಕೊಂಡು ಹೋದ್ರೆ. ಇವತ್ತು ಹಾರ್ದಿಕ್ ಪಾಂಡ್ಯಾ ಸಿಕ್ಕಾಪಟ್ಟೆ ಕ್ರಿಟಿಸೈಸ್ ಆಗೋಗ್ಬಿಟ್ಟಿದ್ದಾರೆ ಜಿ ಟಿ ಫ್ಯಾನ್ಸ್ಗಳಿಗೆ. ಗೆದ್ದಿದ್ರೆ ಹಾರ್ದಿಕ್ ಪಾಂಡ್ಯರು ಒಂಥರ ಹೆಬ್ಬುಲಿ ಥರ ಲುಕ್ ಕೊಟ್ಕೊಂಡ್ರು, ಹಿಂಗೆ ಹಿಂಗೆ ಸಿಮ್ಮದ ಲುಕ್ ಕೊಡ್ತಾಯಿದ್ರು. ಅವಾಗ ನಾನು ಫಸ್ಟ್ 2 ಬಾಲ್ 1-6 1-4 ಬಂತಲ್ಲ, ಅವಾಗ ಒಂಥರ ಸಿಮ್ಮದ ಲುಕ್ ಕೊಡ್ತಾಯಿದ್ರು. ಆಮೇಲೆ ನೆಕ್ಸ್ಟ್ ಬಾಲ್ ಔಟ್ ಆದ್ರೆ ತಲೆ ಹಚ್ಕೊಂಡು ಹೋಗ್ಬೇಕಿತ್ತು. ಆ ಥರ ಆಗೋಗ್ಬಿಡ್ದು ಹಾರ್ದಿಕ್ ಪಾಂಡ್ಯ. ಒಟ್ಟಲ್ಲಿ ಒಂಥರ ಕಾಮಿಡಿ ಇತ್ತು ಗುರು ಇವತ್ತಿನ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ. ಯಾಕಂದ್ರೆ ಇದು ಬ್ಯಾಟಲ್ ಹೆಂಗಿದೆ ಅಂತಂದರೆ ರೈವಲ್ಸ್ ಬ್ಯಾಟಲ್ ಇಲ್ದಂಗಿದು. ಮುಂಬೈ ಇಂಡಿಯನ್ಸ್ ಜೊತೆಗೆ ಜಿ ಟಿ ಫ್ಯಾನ್ಸ್ಗಳ ಮಧ್ಯೆ ಬ್ಯಾಟಲು, ಮ್ಯಾನೇಜ್ಮೆಂಟ್ ಮಧ್ಯೆ ಏನು ಬ್ಯಾಟಲ್ ಇಲ್ಲ ಅಲ್ಲಿ, ಅವರವರ ಕಮಿಟ್ಮೆಂಟು. ಬಟ್ ಫ್ಯಾನ್ಸ್ಗಳ ಮಧ್ಯೆ ಏನಿದೆ ಅದು ಬ್ಯಾಟಲೇನೇ. ಸೊ ನಿಮಗೇನಿಸ್ತು ಇವತ್ತಿನ ಮ್ಯಾಚು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಎಸ್ಪೆಷಲಿ ಆ ಲಾಸ್ಟ್ 2 ಓವರ್ ಏನಿತ್ತು, ಉಮಿಯಣ್ಣ ಮಾಡಿದ ಜೊತೆಗೆ ಸ್ಪೆನ್ಸರ್ ಮಾಡಿದ್ದು. ಸೊ ಇದಂತೂ ಒಂಥರ ಟರ್ನ್ ಆಫ್ ಇವೆಂಟ್ ಆಗೋಯ್ತು. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ಬಾಯ್.